ಸಾಮಾನ್ಯವಾಗಿ ಗಿಡಗಳು ನಮಗಾಗಿ ಸಾಕಷ್ಟು ವಸ್ತುಗಳನ್ನು ಕೊಡುತ್ತವೆ. ನೆರಳು ಕೊಡುತ್ತವೆ, ಹೂವು ಹಣ್ಣು ಕೊಡುತ್ತವೆ, ಕಟ್ಟಿಗೆ ಕೊಡುತ್ತವೆ. ಅದರಿಂದ ನಾವು ಮನೆ ಕಟ್ಟಬಹುದು, ಬಾಗಿಲ ಕಿಂಡಿಗಳನ್ನು ತಯಾರಿಸಬಹುದು. ನಾವೀಗ ಒಂದು ಆಲದ ಗಿಡದ ಕೆಳಗೆ ಕೂತಿದ್ದೇನೆ. ಇದಕ್ಕೆ ಇಂಗ್ಲೀಷ್ನಲ್ಲಿ ಬನಿಯನ್ ಟ್ರೀ ಎಂದು ಕರೆಯುತ್ತಾರೆ. ಇದರ ಹಿಂದೆ ಒಂದು ಮೋಜಿನ ಕಥೆ ಇರುವುದು. ನಮ್ಮ ದೇಶದಲ್ಲಿ ಜಾತಿಯ ರಚನೆ ತಲೆತಲಾಂತರದಿಂದ ಬಂದಿದೆ. ಬ್ರಾಹ್ಮಣರು, ಕ್ಷತ್ರಿಯರು, ವೈಶ್ಯರು ಹಾಗೂ ಶೂದ್ರರು. ವೈಶ್ಯರಿಗೆ ಹಿಂದಿಯಲ್ಲಿ ಬನಿಯ ಎಂದು ಕರೆಯುತ್ತಾರೆ. ಬ್ರಿಟಿಷರು ಇಲ್ಲಿ ಬಂದಾಗ ವ್ಯಾಪಾರವು ಆಲದ ಗಿಡದ ಕೆಳಗೆ ನಡೆಯುತ್ತಿತ್ತು. ಇವರು ಯಾರು ಎಂದು ಬ್ರಿಟಿಷರು ಕೇಳಿದಾಗ ಉತ್ತರದ ಕಡೆಯ ಜನ ಬನಿಯ ಎಂದು ಹೇಳಿದರು. ಅದರ ಮೇಲೆ ಬ್ರಿಟಿಷರು ಈ ಗಿಡಕ್ಕೆ ಬನಿಯನ್ ಟ್ರೀ ಎಂದು ಕರೆಯತೊಡಗಿದರು. ಈ ಆಲದ ಗಿಡದ ಎಲ್ಲ ಭಾಗಗಳು ಬಹು ಮೋಜನ್ನುಂಟು ಮಾಡುತ್ತವೆ. ಇಲ್ಲಿ ನನ್ನ ಹತ್ತಿರ ಆಲದ ಎರಡು ಎಲೆಗಳಿವೆ. ಗಿಡದಿಂದ ಕಟ್ಟಿಗೆ, ಕಟ್ಟಿಗೆಯಿಂದ ಬಾಗಿಲು ಮಾಡುತ್ತಾರೆ. ಆದರೆ ನಮಗೆ ಈ ಎಲೆಯಿಂದ ಆಟಿಕೆಯನ್ನು ಮಾಡುವ. ಈ ಎಲೆಯಲ್ಲಿ ಎರಡು ತುಂಡುಗಳನ್ನು ಬೇರ್ಪಡಿಸಿ ಅದಕ್ಕೆ ವಿ ಆಕಾರ ಕೊಡಿ. ಇದು ಮುಖದಂತೆ ಕಾಣುತ್ತದೆ. ಇನ್ನೊಂದು ಎಲೆಯನ್ನು ಎರಡು ಭಾಗಗಳಲ್ಲಿ ಕತ್ತರಿಸಿ ಬೇರ್ಪಡಿಸಿ. ಈಗ ಈ ತುಂಡಿನ ಹತ್ತಿರ ಮೊದಲೇ ಬೇರ್ಪಡಿಸಿದ ತುಂಡನ್ನು ಇಟ್ಟರೆ ಅದು ಬೆಕ್ಕಿನ ಆಕಾರದಂತೆ ಕಾಣುವುದು. ನೀವು ತಿರುಗಾಡಲು ಹೋಗುವಾಗ ಇಂತಹ ಆಟಿಕೆಗಳನ್ನು ಶೋಧಿಸಬಹುದು. ಇಲ್ಲಿ ಒಂದು ಮರದ ಮೇಲೆ ಬೇರೊಂದು ಬಳ್ಳಿಯು ಬೆಳೆದು ನಿಂತಿದೆ. ಇದರ ಹಣ್ಣುಗಳು ನೆಲದ ಮೇಲೆ ಬಿಟ್ಟಾಗ ಅವು ರೆಕ್ಕೆ ದಲದಂತೆ ಕಾಣುವವು. ಅವು ಒಣಗಿದ ನಂತರ ಈ ರೀತಿ ಕೆಳಗೆ ನೆಲದ ಮೇಲೆ ಬೀಳುವವು. ನೀವು ಅದನ್ನು ಕೈಯಲ್ಲಿ ಹಿಡಿದು ನಿರೀಕ್ಷಿಸಿದಾಗ ಅವು ಟರ್ಬೈನ್ ಬ್ಲೇಡ್ದಂತೆ ಕಾಣುವವು. ಇಲ್ಲಿಯೇ ಈ ಟರ್ಬೈನಕ್ಕೆ ನಾಲ್ಕು ಬ್ಲೇಡುಗಳಿವೆ. ನೀವು ಅಂಗೈಯಲ್ಲಿ ಹಿಡಿದು ಊದಿದಾಗ ಅವು ಗಾಳಿಯಲ್ಲಿ ಹಾರಿ ಕೆಳಗೆ ಬೀಳುವವು. ಇದರಲ್ಲಿ ಒಂದು ತಂತಿ ಚುಚ್ಚಿ ಅದನ್ನು ಮಣಿಸಿ ಉದಿದರೆ ಟರ್ಬೈನ್ ರೀತಿಯಲ್ಲಿ ಅದು ರಭಸದಿಂದ ತಿರುಗತೊಡಗುವುದು. ನಾವು ಈ ಆಟಿಕೆಯಲ್ಲಿ ಇದನ್ನೇ ಮಾಡಿದ್ದೇವೆ. ತಂತಿಯನ್ನು ಮಣಿಸಿ ಇದರಲ್ಲಿ ಈ ಒಣಗಿದ ಹಣ್ಣನ್ನು ಚುಚ್ಚಿದ್ದೇವೆ. ಬಾಯಿಯಿಂದ ಊದಿದಾಗ ಅದು ಬುಗುರೆಯಂತೆ ಜೋರಾಗಿ ತಿರುಗತೊಡಗುವುದು. ಇದಕ್ಕಾಗಿ ರೆಕ್ಕೆದಲ, ಟೇಪು, ಮಣಿಯುವ ತಂತಿ, ಸೂಜಿ, ಸ್ಟ್ರಾ ಮುಂತಾದವುಗಳು ಬೇಕಾಗುವು. ಈ ರೆಕ್ಕೆ ಹಣ್ಣಿನಲ್ಲಿ ನಾಲ್ಕು ಎಸಳುಗಳಿವೆ. ಒಂದು ತಂತಿಯನ್ನು ಅದರಲ್ಲಿ ಸಿಕ್ಕಿಸಿ. ಈ ಹಣ್ಣಿನಲ್ಲಿಯೂ ನೈಸರ್ಗಿಕವಾಗಿಯೇ ಒಂದು ಛಿದ್ರವಿದೆ. ತಂತಿಯ ಮೇಲೆ ಅದು ಸುಲಭವಾಗಿ ತಿರುಗಲಿ. ಮುಂದಿನ ತುದಿಯಲ್ಲಿ ಅದನ್ನು ಮಣಿಸಿ ಹಾಗೂ ಉಳಿದ ತಂತಿಯನ್ನು ಒಂದು ಸ್ಟ್ರಾದ ಮೇಲೆ ಟೇಪ್ದಿಂದ ಬಿಗಿಯಾಗಿ ಕಟ್ಟಿ ಕುಡಿಸಿ. ಈ ರೀತಿಯಾಗಿ ನಮ್ಮ ಆಟಿಕೆ ತಯಾರಾಗಿದೆ. ಈ ಹಣ್ಣುಗಳು ಹಗುರಾಗಿರುವುದರಿಂದ ಅವು ಸಾಕಷ್ಟು ದೂರದವರೆಗೆ ಹೋಗಿ ಬೀಳುವವು. ಬ್ಲೇಡನ್ನು ಹಾಗೆ ಊದಿ ತಿರುಗಿಸಬಹುದು. ಸ್ಟ್ರಾದಿಂದ ಊದಿದಾಗ ಹವೆಯಲ್ಲಿ ಬ್ಲೇಡಿನ ಮೇಲೆ ಬಿದ್ದು ಅದನ್ನು ತಿರುಗಿಸುವುದು. ಟರ್ಬೈನ್ದಂತೆ ಅದು ತಿರುಗತೊಡಗುವುದು. ಇದು ಒಂದು ಬಹು ಮೋಜಿನ ಆಟ. ನಿಸರ್ಗದಲ್ಲಿ ಇಂತಹ ಸಾಕಷ್ಟು ರೀತಿಯ ಆಟಿಕೆಗಳು ಇರುತ್ತವೆ. ಅವನ್ನು ನೀವು ನೋಡಿ ಅದನ್ನು ಆಟಿಕೆ ಮಾಡಿ. ಬಾಯಿಯಿಂದ ಊದಿದಾಗ ಹವೆಯು ಅದರ ಮೇಲೆ ಬಿದ್ದು ಅದು ತಿರುಗತೊಡಗುತ್ತದೆ.
ನಿಸರ್ಗದಲ್ಲಿ ಇಂತಹ ಸಾಕಷ್ಟು ರೀತಿಯ ಆಟಿಕೆಗಳು ಇರುತ್ತವೆ. ಅವನ್ನು ನೀವು ನೋಡಿ, ಅದರ ಆಟಿಕೆ ಮಾಡಿ ಹಾಗೂ ನಮಗೆ ಅದರ ವಿವರಗಳನ್ನು ಕಳಿಸಿಕೊಡಿ. ಧನ್ಯವಾದ.